ಓವಲ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಗೆಲುವು ಅಥವಾ ಪಂದ್ಯ ಡ್ರಾ ಆಗೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಇಂದು ಅಂತಿಮ ದಿನದಾಟದಲ್ಲಿ ಆಂಗ್ಲರ ಗೆಲುವಿಗೆ 291 ರನ್ಗಳ ಅವಶ್ಯಕತೆ ಇದೆ. ಹೊಸ ಬಾಲ್ ಪ್ರಯೋಜನವನ್ನ ಭಾರತೀಯ ವೇಗಿಗಳು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕು. ಇನ್ನು ಕೊಹ್ಲಿ ಪಡೆಗೆ ಸೋಲಿನ ಭೀತಿ ಹತ್ತಿರದಿಂದ ಇಲ್ಲ, ಆದರೂ ದೊಡ್ಡ ಹೊಡೆತ ಅಂತೂ ಬಿದ್ದಿದೆ. ತಂಡದ ಇಬ್ಬರು ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ ಹಾಗೂ ಚೇತೇಶ್ವರ್ ಪೂಜಾರ ಇಂಜುರಿಗೆ ತುತ್ತಾಗಿದ್ದಾರೆ. ಟೀಂ ಇಂಡಿಯಾಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ಆಸರೆಯಾದ ಇಬ್ಬರು ಸ್ಟಾರ್ ಬ್ಯಾಟ್ಸ್ಮನ್ಗಳಾದ ಪೂಜಾರ ಹಾಗೂ ರೋಹಿತ್ ಗಾಯಕ್ಕೆ ತುತ್ತಾಗಿದ್ದು ಇವತ್ತಿನ ಆಟದಲ್ಲಿ ಕಣಕ್ಕಿಳಿಯೋದು ಡೌಟ್. ನಿನ್ನೆ ನಾಲ್ಕನೇ ದಿನ ಇಂಗ್ಲೆಂಡ್ ಬ್ಯಾಟಿಂಗ್ ಇನ್ನಿಂಗ್ಸ್ ಮಾಡಿದಾಗ ರೋಹಿತ್ ಹಾಗೂ ಪೂಜಾರ ಫೀಲ್ಡಿಂಗ್ ಮಾಡಲಿಲ್ಲ. ಬ್ಯಾಟಿಂಗ್ ಮಾಡೋ ಟೈಮ್ನಲ್ಲಿ ರೋಹಿತ್ ಮೊಣಕಾಲಿಗೆ ಗಾಯವಾಗಿತ್ತು, ಪೂಜಾರ ಹಿಮ್ಮಡಿ ಉಳುಕಿತ್ತು. ಇದರಿಂದ ಅವರನ್ನ ಸ್ಕ್ಯಾನಿಂಗ್ಗೆ ಒಳಪಡಿಸಲಾಗಿದೆ. ನಿನ್ನೆ ಬದಲಿ ಆಟಗಾರರು ಇವರಿಬ್ಬರ ಬದಲಿಗೆ ಫೀಲ್ಡಿಂಗ್ ಮಾಡಿದ್ರು. ಇಂದು ಇವರಿಬ್ಬರ ಸ್ಕ್ಯಾನಿಂಗ್ ವರದಿ ಬರುತ್ತೆ. ವಿಶ್ರಾಂತಿಯಲ್ಲಿರೋ ಕಾರಣ ಇವರಿಬ್ಬರು ಐದನೇ ದಿನದಾಟದಲ್ಲಿ ಕಣಕ್ಕಿಳಿಯೋ ಸಾಧ್ಯತೆ ಕೂಡ ಕಮ್ಮಿ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ದೊಡ್ಡ ಮಟ್ಟದ ಗಾಯವೇನಾದರೂ ಆಗಿದ್ರೆ ಐದನೇ ಟೆಸ್ಟ್ನಲ್ಲೂ ಕೂಡ ಆಡೋದು ಡೌಟ್. ಹೀಗಾಗಿ ಭಾರತಕ್ಕೆ ದೊಡ್ಡ ಗಂಡಾಂತರ ಕಾದಂತಾಗಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮೂಲಕ ಮನಮೋಹಕ ಹೊಡೆತಗಳನ್ನ ಹೊಡೆದ ರೋಹಿತ್ ಶರ್ಮಾ ಅಪಾರ ಕ್ರಿಕೆಟ್ ಪ್ರೇಮಿಗಳಿಗೆ ಭರ್ಜರಿ ರಸದೌತಣ ಕೊಟ್ರು. 256 ಎಸೆತಗಳನ್ನು ಎದುರಿಸಿದ್ದ ರೋಹಿತ್ ಒಂದು ಭರ್ಜರಿ ಸಿಕ್ಸರ್, 16 ಬೌಂಡರಿಗಳ ಸಹಿತ 127 ರನ್ ಗಳಿಸಿದ್ರು. ಇವರಿಗೆ ಉತ್ತಮ ಸಾಥ್ ಕೊಟ್ಟ ಪೂಜಾರ ಕೂಡ 61 ರನ್ ಬಾರಿಸಿ ನೆರವಾಗಿದ್ರು.